ಓಕೆನಾ. ಆತ್ಮೀಯ ಮಿತ್ರರ ಯುವಾ ಬ್ರಿಗೇಡ್ನ ಕಡೆಯಿಂದ ಮೈತ್ರಿ ಅನ್ನುವಂಥ ಈ ಕಲ್ಪನೆಯನ್ನು ತಗೊಂಬಂದಿದ್ದು ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಕಾವೇರಿ ಜಲಾನಯನದಲ್ಲಿ ಮಳೆ ಇಲ್ಲ, ಮಳೆ ಇಲ್ಲದೆ ಹೋಗಿದ್ದಕ್ಕೆ ಕಾರಣ ಏನು ಅಂತಂದರೆ ನಿರಂತರವಾಗಿ ಕಾಡಿನ ನಾಶ ಆಗ್ತಿದೆ ಅಂತ ಎಲ್ರಿಗೂ ಗೊತ್ತಿದೆ. ಅಷ್ಟೇ ಅಲ್ಲದೆ ಈ ಜಲಾನಯನ ಪ್ರದೇಶವನ್ನು ಅದೆಷ್ಟು ಗಲೀಜು ಮಾಡಬೇಕೋ ಅಷ್ಟು ಗಲೀಜು ಮಾಡಿಟ್ಟಿದ್ದೀವಿ. ಸೊ ಈ ಥರದ ಪರಿಸ್ಥಿತಿ ಇಲ್ಲಿದ್ದಾಗ ಈ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇದರ ಸ್ವಚ್ಛತೆಗೋಸ್ಕರ ನಾವು ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಯುವಾ ಬ್ರಿಗೇಡ್ ತುಂಬ ದೊಡ್ಡ ಮಟ್ಟದಲ್ಲಿ ಕಾವೇರಿ ಜಲಾನಯನದಲ್ಲಿ ಸ್ವಚ್ಛತಾ ಆಂದೋಲನವನ್ನು ಇವತ್ತಿಂದ ಶುರು ಮಾಡಿದೆ. ಬಹಳ ಸಂತೋಷ ಅಂತಂದರೆ ಯುವಾ ಬ್ರಿಗೇಡ್ ಮೊದಲು ಕಲ್ಯಾಣಿಯ ಸ್ವಚ್ಛತೆಯ ಕಲ್ಪನೆ ತೆಗೆದುಕೊಂಡಿತ್ತು. ಹಾಗೆಲ್ಲರೂ ಮಾತಾಡ್ಕೊಳ್ತಿದ್ರು ನೀವೊಬ್ಬರು ಕಲ್ಯಾಣಿ ಮಾಡಿಬಿಟ್ರೆ ಜಗತ್ತೆಲ್ಲ ಉದ್ಧಾರ ಆಗುತ್ತಾ ಅಂತ. ಆದರೆ ಇವತ್ತಿನ ದಿನ ಹೇಗಾಗಿದೆ ಅಂದರೆ ಕಲ್ಯಾಣಿ ಸ್ವಚ್ಛತೆ ಎಷ್ಟರ ಮಟ್ಟಿಗೆ ವ್ಯಾಪಕವಾಗಿದೆ ಯಾರೂ ಯಾರಿಗೂ ಹೇಳಬೇಕಾಗಿಲ್ಲ. ಪ್ರತಿಯೊಂದು ಸಂಘಟನೆಯು ತಮ್ಮೂರಿನಲ್ಲಿರುವಂಥ ನೀರಿನ ಸೆಲೆಗಳನ್ನು ಉಳಿಸ್ಕೊಳ್ಬೇಕು ಅನ್ನೋಂಥ ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದೆ. ಕೆಲವರು ಕೆರೆಗಳ ಹೂಳೆತ್ತಕ್ಕೆ ಮುಂದಾಗಿದ್ದಾರೆ. ಬಹಳ ಸಂತೋಷದ ಸಂಗತಿ ಅಂತಂದರೆ ತುಂಗಭದ್ರಾ ಜಲಾಶಯದ ಆ ವ್ಯಾಪ್ತಿಯಲ್ಲಿ ರೈತರೇ ಮುಂದೆ ನಿಂತುಕೊಂಡು ಅವರು ಹೂಳನ್ನು ತೆಗೆಯುವಂಥ ಒಂದು ದೊಡ್ಡ ಪ್ರಯತ್ನದಲ್ಲಿ ನಿರತವಾಗಿದ್ದಾರೆ. ಇಂಥ ಸ್ಥಿತಿಯಲ್ಲಿರುವಾಗ ಆ ರೈತರಿಗೂ ಕೂಡ ನಾನು ಈ ಹೊತ್ತಿನಲ್ಲಿ ತುಂಬ ಪ್ರೀತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆ ಅಂತಂದರೆ ಆ ರೈತರು ತಾವೇ ಮುಂದಾಗಿ ಸರ್ಕಾರವನ್ನು ಬೇಡಿಕೊಂಡು ಬೇಡಿಕೊಂಡು ಸಾಕಾಗಿ ತಾವೇ ಮುಂದಾಗಿದ್ದಾರಲ್ಲ, ಇದು ಭಗೀರಥ ಪ್ರಜ್ಞೆಯ ಜಾಗೃತಿ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಆ ರೈತರಿಗೆ ಈ ಹೊತ್ತಿನಲ್ಲಿ ವಿಶೇಷವಾದ ಅಭಿನಂದನೆಗಳು. ಅಷ್ಟೇ ಅಲ್ಲದೆ ಇವತ್ತು ಈ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಾವೇರಿಯ ಸ್ವಚ್ಛತೆಗೆ ಬರೀ ನಾವು ಯುವಾ ಬ್ರಿಗೇಡ್ನ ಕನ್ನಡಿಗರಷ್ಟೇ ಅಲ್ಲದೆ ತಮಿಳಿನಿಂದ ಕೂಡ ಮಿತ್ರರು ಇವತ್ತು ಬಂದು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಕಾವೇರಿ ಕನ್ನಡಿಗರ ಕನ್ನಡ ಮತ್ತು ತಮಿಳನ್ನ ಬೆಸೆಯಬಲ್ಲಂತಹ ಅಪರೂಪದ ನದಿ ಕಾವೇರಿ. ನಮ್ಮಲ್ಲಿ ಕಿಚ್ಚು ಹಚ್ಚುವಂಥದ್ದಲ್ಲ, ಕಾವೇರಿ ನಮ್ಮನ್ನು ಬೆಸೆಯಬಲ್ಲಂತಹ ನದಿ ಆಗಬೇಕು. ಅದಾಗಬೇಕು ಅಂದರೆ ಕಾವೇರಿ ಸದಾ ಕಾಲ ತುಂಬಿ ಹರಿಯುವಂಥ ವಾತಾವರಣ ಇರಬೇಕು. ನಮ್ಮೊಂದಿಗೆ ಇವತ್ತು ತಮಿಳಿನ ಮಿತ್ರ ಕೂಡ ಇದ್ದಾನೆ, ಅವನು ತನ್ನ ಒಂದೆರಡು ಮಾತುಗಳನ್ನು ಹಂಚಿಕೊಳ್ತಾನೆ. காவேரியை தமிழ்நாட்டோட நர்ம மண்டலம் அப்படிம்பாங்க, அதாவது நர்வஸ் சிஸ்டம் அப்படிம்பாங்க. அந்த நர்வஸ் சிஸ்டம் வந்து இப்போது நிறைய ஆக்கிரமிப்புகளாலும் மரம் வெட்டப்படுறதுனாலும் ரொம்ப பாதிப்புக்குள்ளாகிடுது. இப்போது இந்த ஒரு வாய்ப்பு மூலமாக அதை சரிப்படுத்துறதுக்கு எங்களுக்கு ஒரு வாய்ப்பு கிடைச்சிருக்குது. அதனால் நான் ரொம்ப சந்தோஷப்படுறேன். ஆக்சுவலி இந்த முயற்சி வந்து கண்டினியூஸாக நடக்கும். இங்கே தலைக்காவேரியில் மட்டும் நடக்கிறது மட்டும் இல்லாமல் காவேரி எங்கே உற்பத்தி ஆகி எங்கே கடலில் போய் கலக்குதோ அது மொத்த ஏரியாவும் க்ளீன் பண்ணணும் தான் எங்களோட மொத்த லட்சியமே. ஆக்சுவலி திருநெல்வேலியிலேருந்து நாங்கள் வந்திருக்கோம். எங்கள் அமைப்பு பேர் நெல்லை உழவார பணிக்கலாம். திருநெல்வேலியில் தாமிரபரணிங்கிற ஒரு ஆறு இருக்குது. அந்த ஆறை நாங்கள் எவ்வளவுக்குள்ளே நல்லபடியாக வச்சுக்க முடியுமோ அதற்கான எல்லா விதமான முயற்சிகளும் நாங்கள் எடுத்துகிட்ருக்கோம். அதோட ஒரு பாகமாக தமிழ்நாட்டோட விவசாயம், கர்நாடகாவோட விவசாயம், இந்தியாவோட பேசிஸை அடிப்படையே விவசாயம் தான். அந்த விவசாயத்தை காக்கிறதுக்காக முதல் நடவடிக்கையாக காவேரி ஆற்றை க்ளீன் பண்ணணும்னு சொல்லிட்டு யுவ பிரிகேடு கூட நாங்கள் டைப் வச்சு இதை பண்ண ஆரம்பிச்சிருக்கிறோம். இதில் எங்களுக்கு ரொம்ப சந்தோஷமாக இருக்குது இதில் பார்ட்டிசிபேட் பண்ணுறதுக்கு. இந்த முயற்சி வந்து இன்னும் கண்டினியூ பண்ண நாங்கள் ஆசைப்பட்டோம். ಮಿತ್ರ, ಕಾವೇರಿ ಜಲಾನಯನದಲ್ಲಿ ಈ ಕಾವೇರಿಯನ್ನು ಕ್ಲೀನ್ ಮಾಡೋದು ಭಾಳ ಕೆಲಸ ಇದೆ ಅಂತ ನಾವೆಷ್ಟು ಮೂರ್ಖರಾಗಿದ್ದೀವಿ ಅಂತಂದರೆ, ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ, ಬ್ರಿಡ್ಜ್ ಮೇಲೆ ಹೋಗ್ತಿರ್ಬೇಕಾದ್ರೆ ನಮ್ಮ ಮನೆಯಲ್ಲಿರುವಂಥ ಗಲೀಜನ್ನು ಕೊಳಕನ್ನೆಲ್ಲ ತೆಗೆದು ಒಂದು ಕವರ್ನಲ್ಲಿ ಹಾಕಿ ತಂದು ಎಸೆದು ಹೋಗ್ತೀವಿ. ಕೋಶ ಎಲ್ಲೋ ಒಂದು ಕಡೆ ಇದಕ್ಕೂ ಕಾನೂನು ರೂಪಿಸ್ಕೊಳ್ಬೇಕಾಗುತ್ತೆ. ಯಾವ ಕಾವೇರಿಯನ್ನು ಮುಂದಿನ ಊರುಗಳಲ್ಲಿ ಕುಡಿಬೇಕೋ ಆ ಕಾವೇರಿ ಇಲ್ಲೇ ಕೊಳೆಯುತ್ತೆ ಅಂತಂದರೆ ಇದು ತೀರಾ ಕೆಟ್ಟ ಸಂಗತಿ. ಬಹುಶಃ ಕಾವೇರಿಯನ್ನು ಸ್ವಚ್ಛತೆ ಮಾಡೋದು ಸಾಮಾನ್ಯವಾದ ಕೆಲಸ ಅಲ್ಲ. ಯಾರ್ಯಾರು ಲೈವ್ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಒಂದು ಚಾಲೆಂಜ್ ಇದೆ. ನೀವು ಬೆಂಗಳೂರಿಗೆ ಬಂದು ನೀರು ಕುಡಿದಾಗ, ಮೈಸೂರಿನಲ್ಲಿ ನೀರು ಕುಡಿತಾ ಇರುವಾಗ, ನೀವು ಮಂಡ್ಯದಲ್ಲಿ ಯಾವುದೋ ಒಂದು ಬೆಳೆಯನ್ನು ತೆಗಿತಾ ಇರುವಾಗ, ಕಾವೇರಿಗೆ ನಾವೆಲ್ಲರೂ ಋಣಿಗಳು ಅನ್ನೋದನ್ನು ಮರಿಬೇಡಿ. ಹೀಗಾಗಿ ಕಾವೇರಿಯನ್ನು ಸ್ವಚ್ಛ ಮಾಡೋದು ನಮ್ಮೆಲ್ಲರ ಹೊಣೆಗಾರಿಕೆ ಉದ್ದೇಶವೂ ಹೌದು. ನಮ್ಮೊಂದಿಗೆ ಚಂದ್ರಮೋಹನ್ ಇದ್ದಾರೆ, ಅವರು ತುಂಬ ವರ್ಷಗಳಿಂದ ಈ ಚಟುವಟಿಕೆಯನ್ನು ಮಾಡ್ಕೊಂಡು ಬಂದಿರೋರು, ನಮಗೆಲ್ಲರಿಗೂ ಇವತ್ತು ಮಾರ್ಗದರ್ಶಕರು ಅವರೇ. ಅವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ದಕ್ಷಿಣ ಭಾರತದ ಜೀವನದಿ ಕಾವೇರಿ ಇವತ್ತು ಕಂಟಕದಲ್ಲಿದೆ. ಯಾಕೆಂದರೆ ಮಾನವರೇ ಅದನ್ನು ಹಾಳು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮನ್ನು ರಕ್ಷಣೆ ಮಾಡಬೇಕಾದ ಕಾವೇರಿಯನ್ನು ನಾವು ರಕ್ಷಣೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರಿಗೂ ಒಂದು ಜಾಗೃತಿ ಮೂಡಿಸಬೇಕು. ಆ ಒಂದು ಹೊಣೆನ ನಮ್ಮ ಇವತ್ತು ಯುವ ಬ್ರಿಗೇಡ್ ಹಾಗೆ ನಮ್ಮ ಎಲ್ಲ ನಮ್ಮ ಕೊಡಗು ಆಗಲಿ ಅಥವಾ ನೆರೆ ಮೈಸೂರು, ಇಡೀ ಕರ್ನಾಟಕ, ತಮಿಳುನಾಡು ಎಲ್ಲ ಭಾಗದ ಜನರು ಕೂಡ ಈ ಒಂದು ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಈ ಮೂಲಕ ಕೈ ಜೋಡಿಸಿದರೆ ಮಾತ್ರ ಕಾವೇರಿ ಸ್ವಚ್ಛ ಕಾವೇರಿ ಸಾಧ್ಯ. ಸ್ವಚ್ಛವಾಗಿ ಹರಿಯುವಂತಹ ಆ ಶುದ್ಧವಾಗಿ ಹರಿಯುವ ಕಾವೇರಿ ನದಿಯನ್ನು ಶುದ್ಧವಾಗಿ ಹರಿಲಿಕ್ಕೆ ಬಿಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಸಾಗಲೇಬೇಕಾಗಿದೆ. ಈ ಒಂದು ಕಾರ್ಯ ನಿರಂತರವಾಗಿರಬೇಕು. ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ. 360 ದಿನಗಳು ನಮ್ಮ ನಾವು ಯಾವ ರೀತಿ ಊಟ ಮಾಡ್ತೀವಿ, ಕಾಫಿ ಕುಡಿತೀವಿ, ನಮ್ಮ ಹೊಟ್ಟೆ ಹೊರಿತೀವಿ, ಆ ರೀತಿ ನಮ್ಮ ಈ ನದಿ ಜೀವಜಲಗಳನ್ನು ರಕ್ಷಿಸುವುದು ನಮ್ಮ ಆದ್ಯ ಕರ್ತವ್ಯ ಅಂತ ಅನ್ನೋದು ನನ್ನೊಂದು ಮನವಿ. ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕಾಗ್ತದೆ. ಸ್ವಚ್ಛ ಭಾರತ ಕಲ್ಪನೆ ಬಂದ ನಂತರ ಇಡೀ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಜಾಗೃತಿ ಏನಾಗಿದೆಯೋ
ಅದು ಕೇವಲ ನಗರ ಪ್ರದೇಶಗಳಲ್ಲದೆ ಈ ರೀತಿಯ ನದಿಯ ಪ್ರದೇಶಗಳಲ್ಲೂ ಕೂಡ ಹಬ್ಬಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಗಂಗಾ ಕ್ಲೀನಿಂಗ್ ಕೆಲಸ, ನರ್ಮದಾ ಕ್ಲೀನಿಂಗ್ ಕೆಲಸ ಇದೆಲ್ಲ ನಡೀಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಕಾವೇರಿ ನದಿಯನ್ನು ಕೂಡ ಸ್ವಚ್ಛಗೊಳಿಸಬೇಕಂತ ಹೊಣೆಗಾರಿಕೆ ನಮ್ಮಲ್ಲಿ ಯಾವಾಗಲೂ ಇದೆ. ಅಂಥದ್ದೊಂದು ಇನಿಷಿಯೇಟಿವ್ನ ಯುವ ಬ್ರಿಗೇಡ್ ತಗೊಂಡಿರೋದು ಬಹಳ ಖುಷಿ ಸಂಗತಿ. ಮತ್ತು ನಾವಿಲ್ಲೆಲ್ಲ ಈಗ ಕ್ಲೀನ್ ಮಾಡಬೇಕಾದ್ರೆ ಬಹುಶಃ ನನ್ನ ಜೀವಮಾನದಲ್ಲೂ ಮೊಟ್ಟ ಮೊದಲ ಬಾರಿಗೆ ಈ ಥರ ನದಿ ಒಳಗಡೆ ಇಷ್ಟು ಕೊಳಕನ್ನು ನಾವು ತುಂಬಿದ್ದೀವಿ ಅಂತ ಕಣ್ಣಾರೆ ನೋಡ್ತಾ ಇರೋದು, ಅಂತ ಲೈವ್ ನೋಡ್ತಾ ಇರೋದು. ಮತ್ತು ನೀವು ಮುಂದಕ್ಕೆ ಎಲ್ಲರೂ ಅದನ್ನೆಲ್ಲ ನೋಡ್ಲಿಕ್ಕೆ ಹೊರಟಿದ್ದೀರಾ ಲೈವ್ನಲ್ಲಿ, ಎಂತೆಂಥ ಕಸಗಳನ್ನ ನಾವು ಎಸ್ತಿದ್ದೀವಿ ಅಂತ ಹೇಳಿದ್ರೆ ಮನೆ ಕಸ, ವಾಮಾಚಾರದ ಕಸಗಳು, ಬೇರೆ ಬೇರೆ ಎಲ್ಲ ರೀತಿಯ ಪ್ಲಾಸ್ಟಿಕ್ಕು, ಕೆಟ್ಟ ಕೊಳಕ ವಸ್ತುಗಳನ್ನೆಲ್ಲ ತಂದು ಡಸ್ಟ್ಬಿನ್ ಥರ ಈ ನದಿಗೆ ತುರುಕಿದ್ದೀವಿ. ನನಗೆ ಬಹುಶಃ ಇದನ್ನು ನಾವು ನಾಳೆ ದಿನ ಕಾವೇರಿ ನೀರು ನಮ್ಮ ಮನೆಗೆ ನಲ್ಲಿಲ್ಲಿ ಬಂದಾಗ ಕುಡಿತೀವಿ ಅಂತ ಅನ್ನೋದನ್ನು ನೆನೆಸ್ಕೊಳ್ಳೋಕ್ಕೆ ಒಂಥರ ಭಯಪಡುವಂಥ ವಾತಾವರಣ. ಹೀಗಾಗಿ ಇದನ್ನು ಆದಷ್ಟು ಬೇಗ ಸರಿ ಮಾಡಬೇಕು. ಇದು ಯುವ ಬ್ರಿಗೇಡ್ ತಗೊಂಡ ಒಂದು ಪುಟ್ಟ ಹೆಜ್ಜೆ, ಈ ಹೆಜ್ಜೆ ಜೊತೆಗೆ ಇಡೀ ರಾಜ್ಯ ಕೈ ಜೋಡಿಸಬೇಕು. ಜೊತೆಗೆ ತಮಿಳುನಾಡಿನ ಸ್ನೇಹಿತರು ಕೂಡ ಬಂದಿರೋದ್ರಿಂದ, ಸಹೋದರರು ಬಂದಿರೋದ್ರಿಂದ ಬಹುಶಃ ಇದಕ್ಕೆ ಒಂದು ಒಳ್ಳೆ ಭಾವನಾತ್ಮಕ ಒಂದು ಟಚ್ ಕೂಡ ಸಿಕ್ಕಿದೆ. ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ತೀವ್ರಗತಿಯಲ್ಲಿ ಸಾಗಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಲಿ ಅಂತ ಪ್ರೀತಿಯಿಂದ ಕೇಳಬೇಕು. ಕೊಡವ ಸಮಾಜದ ಅಧ್ಯಕ್ಷರಾಗಿರುವಂತಹ ಹಾಳೆ ಪೊನ್ನಪ್ಪ ಅವರು, ಮತ್ತು ಅವರು ರೇಂಜ್ ಫಾರೆಸ್ಟ್ ಆಫೀಸರ್ ಕೂಡ ಆಗಿದ್ರು. ಅವರು ತುಂಬಾ ಪ್ರೀತಿಯಿಂದ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಮತ್ತು ನನ್ನ ಹತ್ರ ಬಂದು ತುಂಬಾ ಸಂಕಟದಿಂದ ಹೇಳ್ಕೊಳ್ತಿದ್ರು ಎಷ್ಟು ಗಲೀಜ್ ಮಾಡ್ತಾರೆ ಅಂತ. ಪೊನ್ನಪ್ಪ ಅವರು ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡಲಿ ಅಂತ ಕೇಳಿದ್ರು. ನಾನು ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ, ಯುವ ಬ್ರಿಗೇಡ್ ಯುವಕರು ಮತ್ತು ಅಧ್ಯಕ್ಷರು ಅಷ್ಟು ದೂರದಿಂದ ಬಂದು ಇಲ್ಲಿ ಕಾವೇರಿ ಮಾತೆಯನ್ನು ಸ್ವಚ್ಛಗೊಳಿಸಬೇಕು ಅಂತ ಹೇಳಿ ಒಂದು ಅಭಿಪ್ರಾಯ ಇಟ್ಟಿದ್ದಾರಲ್ಲ, ಆ ಸ್ವಚ್ಛತೆ ಅವರಲ್ಲಿ ಇದೆಯಲ್ಲ, ಇದಕ್ಕೆ ನಿಜವಾಗಿ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ. ಅಲ್ಲದೆ ಅವರು ಹೇಳಿದಾಗೆ ನಮ್ಮ ಕೊಡಗಿನಲ್ಲಿ ಅರಣ್ಯವನ್ನು ಇತ್ತೀಚೆಗೆ ಬಹಳ ಹೀನಕೃತಿಯಲ್ಲಿ ನಾಶ ಮಾಡ್ತಾ ಇದ್ದಾರೆ. ಒಂದು ಕಡೆ ನಾವು ಸರ್ಕಾರದ ಕೆಲವು ಯೋಜನೆಗಳನ್ನು ಹಾಕೊಂಡು ಬಫರ್ ಝೋನ್ ಅಂತೆ ಆ ಝೋನ್ ಅಂತೆ ಈ ಝೋನ್ ಅಂತೆ ಮಾಡ್ತಾರೆ. ಆದರೆ ಇದೆಲ್ಲ ಅರಣ್ಯ ನಾಶಕ್ಕೆ, ಅರಣ್ಯ ನಾಶವಾಗುತ್ತದೆ. ಕಾವೇರಿ ನದಿಯನ್ನು ಇವರು ಹಾಳು ಮಾಡುವಂಥ ಉದ್ದೇಶದಿಂದಲೇ ಈ ಸರ್ಕಾರದವರಾಗಲಿ ಕೆಲವು ಸಂಘ ಸಂಸ್ಥೆಯಾಗಲಿ ಇದು ಕೆಲವು ಯೋಜನೆಗಳನ್ನು ಹಾಕೊಂಡು ನಡೀತಿದ್ದಾರೆ, ಇದು ಒಳ್ಳೇದಲ್ಲ. ಈಗ ಯುವ ಬ್ರಿಗೇಡ್ರವರು ಯುವಕರು ಬಂದು ಇಲ್ಲಿ ಮಾಡೋ ಕೆಲಸ ನೋಡಿದರೆ ನಮ್ಮ ಕೊಡಗಿನಲ್ಲಿರತಕ್ಕಂಥ ಕೆಲವು ಜನರಿಗೆ ನಾಚಿಕೆಯಾಗಲಿ. ಆದರೆ ಇನ್ನು ಮುಂದಕ್ಕಾದರೂ ನಾವು ಕಾವೇರಿ ನದಿಯನ್ನು ಸ್ವಚ್ಛತೆಯಾಗಿ ಇಟ್ಟುಕೊಂಡರೆ ಇಡೀ ನಮ್ಮ ಜನತೆಗೆ, ಇಡೀ ದೇಶಕ್ಕೆ ಒಂದು ಅಭಿವೃದ್ಧಿ ಮಾದರಿಯಾಗ್ತದೆ ಅಂತೇಳಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇನೆ. ನಮಸ್ಕಾರ. ಮಿತ್ರರೇ, ತುಂಬಾ ಜನ ಲೈವ್ ನೋಡ್ತಿರ್ಬೋದು, ನೀವೆಲ್ಲರೂ ಯಾವಾಗಾದರೂ ಮಡಿಕೇರಿಗೆ ಬರ್ಬೋದು. ಮಡಿಕೇರಿಯ ಸೌಂದರ್ಯವನ್ನು ವೀಕ್ಷಣೆ ಮಾಡಬೇಕು ಅಂತ ಮಡಿಕೇರಿ ಎಂಟ್ರೆನ್ಸ್ನಲ್ಲೇ ನಮ್ಮ ಈ ಚಟುವಟಿಕೆ ನಡೀತಾ ಇದೆ. ಯಾವಾಗಲಾದರೂ ಸಾಧ್ಯ ಆದರೆ ಮಡಿಕೇರಿಗೆ ಬರುವಾಗ ಒಂದು ಗಿಡ ತೊಗೊಂಡು ಬನ್ನಿ. ನೀವು ಮಡಿಕೇರಿ ಒಂದು ಒಳ್ಳೆ ಜಾಗ ನೋಡಿ ಆ ಗಿಡವನ್ನು ನೆಟ್ಟು ಅದನ್ನು ಪೋಷಿಸಿಕೊಳ್ಳೋ ಜವಾಬ್ದಾರಿನ ಯಾರಿಗಾದರೂ ಕೊಡಿ. ಸಾಧ್ಯ ಆದರೆ ತಿಂಗಳಿಗೊಂದು 100 ರೂಪಾಯಿ ಕೊಟ್ಟರೂ ಚಿಂತೆ ಇಲ್ಲ. ಒಂದು ಒಳ್ಳೆ ಗಿಡವನ್ನು ನಿಮ್ಮ ಹೆಸರಿನಲ್ಲಿ ಮಡಿಕೇರಿಯಲ್ಲಿ ಬೆಳೆಸುವಂತಾದರೆ, ಮಡಿಕೇರಿಯಲ್ಲಿ ಸಾವಿರಾರು ಮರಗಳು ಮತ್ತೆ ನೆರಳೆನಿಸುವಂತಾದರೆ ಮುಂದಿನ ಪೀಳಿಗೆಗೆ ಶುದ್ಧ ಕುಡಿಯೋ ನೀರು ಸಿಗುತ್ತೆ. ಆ ಪ್ರಯತ್ನಕ್ಕೆ ನಾವು ಜೋಡಿಸ್ಕೊಂಡಿದ್ದೀವಿ, ನಮ್ಮ ಜೊತೆ ನೀವು ಕೈ ಜೋಡಿಸಿ. ಒಳ್ಳನ್ ದಿಂಬು ದಿಂಬು ಅಣ್ಣ ನಿಲ್ಲಿ ನಿಲ್ಲಿ ಚಂದ್ರ ಮಿತ್ರರೇ, ಈ ಥರ ವಾಸನೆ ತಗೊಳ್ಳೋದು ಬಹಳ ಅಸಹ್ಯ ಅನ್ಸೋ ಕಾಲಕ್ಕೆ ಇಲ್ಲಿ ಇಳಿದು ಕೆಲಸ ಮಾಡೋ ಸರೌಂಡರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಜೊತೆಗೆ ಈ ನೀರನ್ನು ಕುಡಿಬೇಕಾದ್ರೆ ಬಹಳ ಇವತ್ತು ಹೆದರಿಕೆ ಅನಿಸುತ್ತೆ, ಈ ನೀರನ್ನು ಹೇಗೆ ಕುಡಿತೀವಿ ನಾವು ಅಂತ. ಆದರೆ ದುರ್ದೈವದ ಸಂಗತಿ, ನಾವೆಲ್ಲರೂ ಇದ್ರ ಜೊತೆಗೆ ಬದುಕ್ತಾ ಇದ್ದೀವಿ. ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ ಈ ಭಾಗವನ್ನು ಗಲೀಜು ಮಾಡೋದನ್ನು. ಬರೀ ಕಾವೇರಿ ಅಷ್ಟೇ ಅಲ್ಲ, ಯಾವ ನದಿಗೂ ಕೂಡ ಕಾಯಿನ್ ಎಸೆಯೋದಿರಲಿ, ಬಟ್ಟೆ ಎಸೆಯೋದಿರಲಿ, ನೀವು ಕವರನ್ನು ಎಸೆಯುವಾಗ ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ, ನೀವು ದೇವರಿಗೆ ಪೂಜೆ ಮಾಡಿರುವಂಥ ಹಾರವನ್ನು ಎಸೆಯುವಾಗ ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆದರೆ ಅದು ಇಲ್ಲಿ ಬಂದು
ಇಲ್ಲಿ ಕೊಳತು ಹಾಳಾಗೋದು ನೋಡಿದಾಗ ಹೊಟ್ಟೆ ಉರಿಯುತ್ತೆ. ದಯಮಾಡಿ ನಿಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೀವಿ, ನದಿಯನ್ನು ಗಲೀಜು ಮಾಡೋದು ಬೇಡ. ನೀವು ಕ್ಲೀನ್ ಮಾಡಲಿಕ್ಕೆ ಬರದೇ ಹೋದರೂ ಪರವಾಗಿಲ್ಲ, ಫಾರ್ ಗಾಡ್ ಸೇಕ್ ಈ ನದಿಯನ್ನು ಗಲೀಜು ಮಾಡಬೇಡಿ. ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕ್ಲೀನ್ ಮಾಡೋದು ಅತ್ಯಂತ ಕಷ್ಟದ ಕೆಲಸವಾಗಿ ಕಾಣುತ್ತೆ. ಎನಿಹವ್ ನಾವು ಈ ಕೆಲಸವನ್ನು ಇವತ್ತು ಮಧ್ಯಾಹ್ನದವರೆಗೂ ಇಲ್ಲೇ ಮಾಡ್ತೀವಿ. ಅದರ ನಂತರ ಗಿಡವನ್ನು ನೆಡುವಂಥ ಒಂದಷ್ಟು ಕೆಲಸ ಇದೆ. ಎಲ್ಲ ಸಾಂಕೇತಿಕವಾದ ಈ ಕೆಲಸದಲ್ಲಿ ನಾವು ಭಾಗಿಯಾಗ್ತೀವಿ. ಮತ್ತು ಎಲ್ರಿಗೂ ಯಾರ್ಯಾರು ಈ ಕೆಲಸದಲ್ಲಿ ಭಾಗಿಯಾಗಿದ್ದಾರೋ ದೂರದಿಂದಲೇ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. No.